ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಒಂದು ವಸ್ತುವನ್ನ ರೆಡಿಮೇಡ್ ಅಂತ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಬಟ್ಟೆಯ ಹತ್ತೂವರೆ ಇಂಚು ಅಗಲ ಇದೆ ಹಾಗೆ ಹನ್ನೆರಡೂವರೆ ಇಂಚು ಉದ್ದ ಇದೆ ಈಗ ನಾನು ಇದೇ ಅಳತೆಯ ಫೋಮು ಮತ್ತೆ ಲೈನಿಂಗ್ ಬಟ್ಟೆಯನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಫೋಮ್ ಇರಲಿಲ್ಲ ಅಂತಂದರೆ ರೈಸ್ ಬ್ಯಾಗನ್ನು ಅನ್ನು ಕೂಡ ನೀವು ಯೂಸ್ ಮಾಡಬಹುದು ಈಗ ಮೂರನ್ನು ಸೇರಿಸಿ ಒಟ್ಟಿಗೆ ನಾನು ಕ್ವಿಲ್ಟ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸ್ ಆಗಿ ಇದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನು ಜೋಡಿಸ್ಬಿಟ್ಟು ಒಂದು ಸಿಂಗಲ್ ಪೀಸು ರೆಡಿ ಆಯಿತು ನೋಡಿ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಇದರ ಸೆಂಟರ್ ಮೊದಲನೇದಾಗಿ ಮಾರ್ಕ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈಗ ಲೈನ್ ಹಾಕೊಂಡಿದ್ದಾಯ್ತು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇನ್ನೂ ಎರಡು ಪೀಸಸ್ ಬಟ್ಟೆಯನ್ನು ತಗೊಳ್ತಾ ಇದ್ದೀನಿ ನಾನು ಹಾಗೆ ಅದರ ಅಳತೆಯನ್ನು ಕೂಡ ಹೇಳ್ತೀನಿ ಸೊ ನೋಡ್ಬೋದು ಇಲ್ಲಿ ಒಂದು ಪ್ರಿಂಟೆಡ್ ಬಟ್ಟೆ ಇದೆ ಸೇಮ್ ನಾನು ಮೇನ್ ಬಟ್ಟೆ ಏನು ತೊಗೊಂಡಿದ್ದೆ ಅದೇ ಇದು ಎರಡು ಬಟ್ಟೆಗಳು ಹಾಗೆ ಇದರ ಅಳತೆ ಮೂರು ಬೈ ಮೂರು ಇಂಚ್ ಇದೆ ಈ ರೀತಿಯಾದ ಎರಡು ಬಟ್ಟೆಗಳು ಬೇಕು ಜೊತೆಗೆ ಅದೇ ಅಳತೆಯ ಫೋಮು ಮತ್ತು ಲೈನಿಂಗ್ ಬಟ್ಟೆಯನ್ನು ತಗೊಂಡು ನಾಲ್ಕು ಕಡೆಗೂ ಸ್ಟಿಚನ್ನು ಹಾಕೊಂಡು ಒಂದು ಸಿಂಗಲ್ ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ಬೇಕು ಈಗ ನಾನು ರೆಡಿ ಮಾಡ್ಕೊಂಡಿದ್ದಾಯ್ತು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಮೇನ್ ಬಟ್ಟೆಯನ್ನು ಫೋಲ್ಡ್ ಮಾಡಿಬಿಟ್ಟು ಎರಡು ಕಡೆಗೂ ಪಿನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ನಾವು ಕಟಿಂಗ್ ಎಲ್ಲ ಮಾಡಬೇಕಾದ್ರೆ ಅದು ಸರಿಯೋದಿಲ್ಲ ಅಲ್ವಾ ಬಟ್ಟೆ ಹಾಗಾಗಿ ಈಗ ನಾನೇನು ಮಾಡ್ತೀನಿ ಇಲ್ಲಿ ಎರಡೂ ತುದಿಗಳಿಗೂ ಓಪನ್ ಸೈಡ್ ಏನಿದೆ ಅಲ್ಲಿ ಒಂದು ಕರ್ವನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ಎರಡು ಕಡೆಗೂ ಇದೇ ರೀತಿ ಕರ್ವನ್ನು ಮಾರ್ಕ್ ಮಾಡಬೇಕು ಅಪ್ರಾಕ್ಸಿಮೇಟ್ಲಿ ಎರಡು ಇಂಚು ಕೆಳಗಿಂದ ತೊಗೊಂಡಿದ್ದೀನಿ ಸೊ ಇದೇ ಕ್ರಮದಲ್ಲಿ ನಾನು ಮತ್ತೊಂದು ಕಡೆಗೂ ಮಾಡ್ಕೊಳ್ತೀನಿ ಈಗ ಮಾರ್ಕ್ ಮಾಡಿಕೊಂಡು ಅದೇ ರೀತಿಯಾಗಿ ಕಟ್ ಕೂಡ ಮಾಡ್ಕೊಂಡಿದ್ದಾಯಿತು ಇವಾಗ ಓಪನ್ ಮಾಡಿದಾಗ ನೋಡಿ ಈ ಥರ ಕಾಣಿಸ್ತಾ ಇದೆ ನೆಕ್ಸ್ಟ್ ಆ ಚಿಕ್ಕ ಚಿಕ್ಕ ಪೀಸಸ್ ಬಟ್ಟೆ ಏನಿತ್ತು ಅದರ ಸೆಂಟರ್ಸನ್ನು ಕೂಡ ಇವಾಗ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಎರಡು ಪೀಸಸ್ಗೂ ಇದೇ ರೀತಿಯಾಗಿ ಸೆಂಟರನ್ನು ಮಾರ್ಕ್ ಮಾಡಿಕೊಳ್ಬೇಕು ನಂತರ ನಾವು ಸೆಂಟರ್ ಟು ಸೆಂಟರು ಇದನ್ನು ಅಟ್ಯಾಚ್ ಮಾಡಬೇಕು ನೋಡಿ ಈ ರೀತಿಯಾಗಿ ಎರಡು ಕಡೆಯದು ಸೆಂಟರು ಮ್ಯಾಚ್ ಆಗಬೇಕು ಆ ರೀತಿಯಾಗಿ ಇಟ್ಕೊಂಡು ಸ್ಟಿಚನ್ನು ಹಾಕ್ಕೊಳ್ಬೇಕು ಈಗ ನಾನು ಸ್ಟಿಚನ್ನು ಹಾಕೊಂಡು ಬಂದೆ ನೋಡಿ ಈ ಥರ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ಇಲ್ಲಿಂದ ಈ ರೀತಿಯಾಗಿ ಸ್ಟಿಚನ್ನು ಹಾಕ್ಕೊಳ್ತೀವಿ ಹಾಗಾಗಿ ಇಲ್ಲಿಂದ ಮೇಲ್ಗಡೆ ನಮಗೆ ಎಷ್ಟು ಬಟ್ಟೆ ಬೇಕಾಗುತ್ತೆ ಅನ್ನೋದನ್ನು ಒಂದು ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಮೆಷರ್ ಮಾಡಿ ನೋಡಬೇಕಾಗತ್ತೆ ಸೊ ನೋಡಿ ನಾನು ಈ ಥರ ಹಿಡಿದು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಕ್ರಮದಲ್ಲಿ ಮತ್ತೊಂದು ಕಡೆಗೂ ಈ ರೀತಿಯಾಗಿ ಹಿಡಿದುಬಿಟ್ಟು ಅಲ್ಲೂ ಕೂಡ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಾರ್ಕ್ ಮಾಡ್ಕೊಂಡಿದ್ದಾಯಿತು ಇವಾಗ ಮೆಷರ್ ಮಾಡ್ತೀನಿ ಸೊ ಈ ತುದಿಯಿಂದ ಆ ತುದಿವರೆಗೆ ನಾನು ಮೆಷರ್ ಮಾಡಿದಾಗ ನನಗೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಹನ್ನೆರಡೂವರೆ ಇಂಚು ಬರ್ತಾ ಇದೆ ನಾನೊಂದು ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ ಒಂದು ಹದಿನಾಲ್ಕು ಇಂಚು ಆಗುವಷ್ಟು ಉದ್ದದ ಒಂದು ಬಟ್ಟೆಯನ್ನು ತಗೊಳ್ತೀನಿ ನನ್ನ ಹತ್ರ ಇಲ್ಲಿ ಸ್ಪಾಂಜ್ ಕಟ್ ಮಾಡಿದ್ದಿರಲಿಲ್ಲ ಹಾಗಾಗಿ ಇವಾಗ ಸ್ಪಾಂಜನ್ನು ಕೂಡ ಕಟ್ ಮಾಡಿಕೊಂಡೆ ಹಾಗೆ ನನಗೆ ಬೇಕಾಗಿರುವಂಥ ಬಟ್ಟೆಗಳನ್ನು ಕೂಡ ಇಲ್ಲಿ ಜೊತೆಗೆ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ನೋಡಬಹುದು ಇಲ್ಲಿ ನಾನು ಮೇಯ್ನ್ ಬಟ್ಟೆ ಲೈನಿಂಗ್ ಬಟ್ಟೆ ಹಾಗೆ ಫೋಮನ್ನು ಕಟ್ ಮಾಡಿಕೊಂಡು ಅದರ ಅಳತೆಯನ್ನು ಹದಿನಾಲ್ಕು ಇಂಚು ಉದ್ದ ಹಾಗೆ ಮೂರು ಇಂಚು ಅಗಲದ್ದು ತೊಗೊಂಡಿದ್ದೀನಿ ಈಗ ಮೂರನ್ನು ಸೇರಿಸ್ಬಿಟ್ಟು ಮತ್ತೆ ಕ್ವಿಲ್ಟ್ ಮಾಡಿ ಒಂದು ಸಿಂಗಲ್ ಪೀಸ್ ರೆಡಿ ಮಾಡಿಕೊಂಡೆ ಈಗ ರೆಡಿ ಮಾಡಿದಾಯ್ತಲ್ವಾ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ಇದನ್ನ ಕರೆಕ್ಟ್ ಆಗಿ ಸೆಂಟರ್ ನಲ್ಲಿ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಕಟ್ ಮಾಡ್ಕೊಂಡು ನಂತರ ಇದೇ ಒಂದು ಜಾಗದಲ್ಲಿ ನಾನು ಜಿಪ್ ಅಟ್ಯಾಚ್ ಮಾಡ್ತೀನಿ ಹಾಗಾಗಿ ಈಗ ಕಟ್ ಮಾಡ್ಕೊಂಡಿದಾಯ್ತು ನಂತರ ನಾನಿಲ್ಲಿ ಜಿಪ್ ಅಟ್ಯಾಚ್ ಮಾಡ್ತೀನಿ ಜಿಪ್ ಅನ್ನ ಅಟ್ಯಾಚ್ ಮಾಡೋದ್ ಬಗ್ಗೆನೆ ಈಗೊಂದು ಡೀಟೇಲ್ಡ್ ವಿಡಿಯೋ ಈಗಾಗಲೇ ನನ್ನ ಚಾನಲ್ನಲ್ಲಿ ಇದೆ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಅಲ್ಲಿ ಡೀಟೇಲ್ ಆಗಿ ನಾನು ತಿಳಿಸಿದ್ದೀನಿ ಈಗ ನಾನು ಈ ಒಂದು ಜಿಪ್ಪನ್ನು ಹೀಗೆ ಅಟ್ಯಾಚ್ ಮಾಡಿಕೊಂಡೆ ನೋಡಿ ಈ ಥರ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಒಂದು ತುದಿಯನ್ನು ಇನ್ನೊಂದು ತುದಿಗೆ ಈ ಥರ ಜೋಡಿಸ್ಬಿಟ್ಟು ನಾವಲ್ಲಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ ನಾನು ಸ್ಟಿಚಿಂಗ್ ಪ್ರೊಸೆಸನ್ನು ನೆಕ್ಸ್ಟು ಇಲ್ಲಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗಿದ್ದೀನಿ ಸೊ ನೀವು ಕೂಡ ನೋಡಬಹುದು ಈಗ ನಾನೇನು ಮಾಡ್ತೀನಿ ಅಂದರೆ ಒಂದು ತುದಿಯನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ಮೇಲೆ ಸುತ್ತಲೂ ಈ ರೀತಿಯಾಗಿ ಸ್ಟಿಚನ್ನು ಹಾಕೊಳ್ತಾ ಹೋಗ್ತೀನಿ ಇಲ್ಲಿ ಸ್ಟಿಚನ್ನು ಹಾಕೋದ್ರ ಬಗ್ಗೆ ಒಂದು ಏನು ಒಂದು ಸಣ್ಣಕ್ಕೆ ನಿಮಗೆ ತೋರಿಸಿದ್ದೀನಿ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸಿಲ್ಲ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಒಂದು ವೇಳೆ ಏನಾದರೂ ಡೌಟ್ಸ್ ಬಂದರೆ ನನಗೆ ಕಾಮೆಂಟಲ್ಲಿ ಕೇಳಿ ನಾನು ಅಲ್ಲಿ ಉತ್ತರಿಸ್ತೀನಿ ಸೊ ಈ ತುದಿವರೆಗೆ ಬಂದೆ ನೋಡಿ ಇವಾಗ ಇನ್ನೊಂದು ಸೈಡು ನಾನು ಜಾಯಿಂಟ್ ಮಾಡ್ಕೊಂಡಿರಲಿಲ್ಲ ಅಲ್ವಾ ಅಲ್ಲಿ ಇವಾಗ ಸ್ವಲ್ಪ ಉದ್ದ ಇದ್ದರೆ ನಾವು ಲಾಸ್ಟ್ಗೆ ಅದನ್ನು ಜಾಯಿನ್ ಮಾಡೋದು ಈಸಿ ಆಗುತ್ತೆ ಸೊ ಕಡಿಮೆ ಬಿಡೋದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ತೊಂದರೆ ಇಲ್ಲ ಇಲ್ಲಿ ನನಗೆ ಹೆಚ್ಚು ಕಮ್ಮಿ ಒಂದು ಅರ್ಧ ಇಂಚ್ ಆಗುವಷ್ಟು ಈ ಒಂದು ಪಟ್ಟಿ ಕಡಿಮೆ ಜಾಸ್ತಿ ಬಿತ್ತು ಹಾಗಾಗಿ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಇವಾಗ ಈ ಎರಡು ಪಾರ್ಟ್ಸ್ಗೂ ಜಾಯಿನ್ ಮಾಡಿಬಿಟ್ಟು ಮತ್ತೆ ನಾನು ಸ್ಟಿಚನ್ನು ಹಾಕೊಳ್ತಾ ಇದ್ದೀನಿ ಸೊ ಈಗ ಒಂದು ಕಡೆಯಿಂದ ನಾನು ಕಂಪ್ಲೀಟ್ ಆಗಿ ಸ್ಟಿಚ್ ಅನ್ನು ಹಾಕೊಂಡು ಇವಾಗ ಇನ್ನೊಂದು ಕಡೆ ಏನು ಓಪನ್ ಕಾಣಿಸ್ತಿದೆಯಲ್ಲ ಇದನ್ನು ಕೂಡ ಮೂರು ಕಡೆಗೆ ನೀಟಾಗಿ ಸ್ಟಿಚ್ ಮಾಡಿಬಿಟ್ಟು ಕ್ಲೋಸ್ ಮಾಡಬೇಕಾಗತ್ತೆ ಸೊ ನೋಡಿ ಇದೇ ತರದಲ್ಲಿ ಇದೇ ತರದಲ್ಲಿ ನಾನು ಮೂರು ಕಡೆಗೂ ಸ್ಟಿಚ್ ಅನ್ನು ಹಾಕೊಂಡು ಜಾಯಿನ್ ಮಾಡ್ತಾ ಇದ್ದೀನಿ ಇಲ್ಲಿ ಬೇಕಾದ್ರೆ ಮತ್ತೊಮ್ಮೆ ನಾನು ಫಸ್ಟಿಂದ ಲಾಸ್ಟ್ವರೆಗೂ ಸ್ಟಿಚ್ ಹಾಕಿದ್ನಲ್ಲ ಅಲ್ಲಿ ಇನ್ನೊಂದು ಎರಡು ಸ್ಟಿಚ್ ಅನ್ನು ಹಾಕೊಂಡ್ರೆ ಇನ್ನು ತುಂಬಾ ಗಟ್ಟಿಯಾಗಿ ಬರುತ್ತೆ ಸ್ಟಿಚ್ ಬಿಚ್ಚಿಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ ಈಗ ನಾನು ಫುಲ್ ಸ್ಟಿಚಿಂಗ್ ಮುಗಿಸಿದಾಯ್ತು ಇವಾಗ ಇದನ್ನ ಸೀದಾ ಮಾಡ್ಕೊಂಡು ನೋಡೋಣ ಸೀದಾ ಮಾಡಿಕೊಂಡು ಎಲ್ಲ ಕಾರ್ನರ್ಸ್ ಅನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾದ ಒಂದು ಪೌಚು ರೆಡಿ ಆಗುತ್ತೆ ಎಷ್ಟು ಕಾಂಟ್ರಾಸ್ಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿಯಾದ ಪೌಚ್ಗಳು ತುಂಬಾ ಯೂಸ್ಫುಲ್ ನಮಗೆಲ್ರಿಗೂ ಸೊ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಏಜ್ ಆದವ್ರವರೆಗೂ ಆರಾಮಾಗಿ ಇದನ್ನು ಬಳಸ್ಕೊಳ್ಬಹುದು ಹೇಗೆ ಬೇಕೋ ಹಾಗೆ ಇದನ್ನು ಯೂಸ್ ಮಾಡ್ಕೊಳ್ಬಹುದು ಮೆಡಿಕಲ್ ಕಿಟ್ ಆಗಿ ಮೇಕಪ್ ಕಿಟ್ ಆಗಿ ಪೆನ್ಸಿಲ್ ಪೌಚ್ ಆಗಿ ಸ್ಕೆಚ್ ಪೆನ್ ಪೌಚ್ ಆಗಿ ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬಹುದು ಈಗ ನಾನು ಇಲ್ಲಿ ಒಂದು ಪಟ್ಟಿಯನ್ನ ತಗೊಳ್ತಾ ಅಳತೆ ಒಂಬತ್ತು ಇಂಚು ಉದ್ದ ಇದೆ ಒಂದೂವರೆ ಇಂಚು ಅಗಲ ಇದೆ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನು ಹಾಕೊಂಡು ಒಂದು ಸ್ಟ್ರಾಪ್ ರೆಡಿ ಮಾಡಿಕೊಳ್ತೀನಿ ನೋಡಿ ಈ ರೀತಿಯಾಗಿ ಒಂದು ಸ್ಟ್ರಾಪ್ ರೆಡಿ ಆಯಿತು ಇದನ್ನ ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ ಈ ಒಂದು ಜಿಪ್ ಅಟ್ಯಾಚ್ ಮಾಡಿದ್ನಲ್ಲ ಆ ರನ್ನರ್ಗೆ ಈ ತರ ಇನ್ಸರ್ಟ್ ಮಾಡಿಕೊಂಡು ಈಗ ಒಂದು ಸ್ಟಿಚನ್ನು ಹಾಕ್ಕೊಳ್ತೀನಿ ಇಲ್ಲಿ ಇದು ಒಂದು ಎಕ್ಸ್ಟ್ರಾ ಇದು ಆಪ್ಷನಲ್ಲು ನೀವು ಮಾಡಲೇಬೇಕಂತಿಲ್ಲ ಬಟ್ ಮಾಡಿದ್ರೆ ನೀವೇ ನೋಡ್ಬೋದು ಎಷ್ಟು ಈ ಒಂದು ಪೌಚಿನ ಲುಕ್ಕು ಎನ್ಹ್ಯಾನ್ಸ್ ಆಗಿದೆ ಅಂತ ಹೇಳಿ ಸೊ ನೋಡಿ ಈ ಥರ ಬಂದಿದೆ ಸೊ ಇವತ್ತಿನ ಈ ಒಂದು ವೀಡಿಯೋ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ಇಷ್ಟ ಆಗ್ತಿದೆಯಾ ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೆ ನೀವು ಜಸ್ಟ್ ಒಂದು ಲೈಕನ್ನು ಮಾಡಿದ್ರೆ ಆಯಿತು ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿಗೆಲ್ಲ ಸ್ಟಿಚಿಂಗ್ ಬಗ್ಗೆ ಆಸಕ್ತಿ ಇದೆಯೋ ಅವರಿಗೆಲ್ಲ ನನ್ನ ಚಾನಲನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಆ್ಯಂಡ್ Bye.